ನನಗೆ ಗೊತ್ತು ನೀವೆಲ್ಲ ಕಾಯ್ತಾ ಇದ್ದೀರಾ, 15ನೇ ತಾರೀಕು ಏನೇನೋ ಆಗುತ್ತೆ, ಆಸ್ಟ್ರಾಯ್ಡ್ ಬಂದು ಭೂಮಿಗೆ ಹೊಡೆಯುತ್ತೆ, ಹೊಡಿಬಹುದು ಅಂತ ಹೇಳಿದ್ದು ಆಯಿತಾ ಸೈಂಟಿಸ್ಟ್ಗಳು. ಸೊ ಹೊಡೆದೇ ಹೊಡೆಯುತ್ತೆ ಅಂತ ಅವ್ರು ಹೇಳೋಕ್ಕಾಗಲ್ಲ, ಯಾಕೆಂತಂದರೆ ಅವ್ರಿಗೂ ಒಂದು ಎಸ್ಟಿಮೇಷನ್, ಅವರು ಒಂದು ಎಸ್ಟಿಮೇಷನ್ ಕೊಡ್ತಾರೆ, ಅಟ್ಲೀಸ್ಟ್ ಅದಾದರೂ ಸಿಗುತ್ತಲ್ಲ ಅಂತ ನಾವು ಖುಷಿ ಪಡಬೇಕು. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಬಂದು ಹೊಡೆಯುತ್ತೆ ಆಗುತ್ತೆ ಅಂತ ಹೇಳಿ ಹೇಳಿದ್ಮೇಲೆ ಎಲ್ಲ ಗೊತ್ತಾದ್ಮೇಲೆ, ಸೊ ನ್ಯೂಸ್ ಎಲ್ಲ ಬಂದಿತ್ತು, ನೀವು ನೋಡಿರ್ತೀರ, ಯಾರು ಸುಮ್ಮನೆ ಅಂತ ಏನು ಮಾಡಿರಲ್ಲ. ಸೊ ಅದು ಬಂದು ಹೊಡಿಲಿಲ್ಲ ಆಯಿತಾ, ಏನು ಆಗಲಿಲ್ಲ. ಸೊ ಅಲ್ಲಿಗೆ ಅದು ಸುಳ್ಳ, ಅವ್ರು ಕೊಟ್ಟಿದ್ದು ಹೇಳಿಕೆ ಸುಳ್ಳ ಅಂತ ನೀವು ಅಂದ್ಕೊಂಡಿರ್ಬೋದು. 15 ಆಗೋಯ್ತು, ಇವತ್ತು 16 ಡೇಟು, ಸೊ ಏನು ಆಗಲೇ ಇಲ್ವಲ್ಲ ಜಗತ್ತಿಗೆ ಅಂತ ನೀವು ನನ್ನ ಕೇಳ್ಬೋದು. ಖಂಡಿತವಾಗ್ಲೂ ಇವತ್ತು ನಾನು ನಿಮಗೆ ಲೈವಾಗಿ ಪ್ರೂಫ್ ತೋರಿಸ್ತೀನಿ. ಸೊ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾರೋ ಒಂದು ಏನೋ ಒಂದು ಹೇಳ್ತಾ ಇದ್ದಾರೆ, ಅದರಲ್ಲೂ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ನಾವು ನಂಬಬೇಕು, ಯಾಕೆಂತಂದರೆ ನಮ್ಮ ಲೈಫ್ ನಿಂತಿರೋದೇ ಅವ್ರುಗಳಿಂದ. ಸೊ ಅದು ತುಂಬ ಜನಕ್ಕೆ ಗೊತ್ತಿಲ್ಲ, ಇದೆಲ್ಲ ಸುಮ್ಮನೆ ಅಯ್ಯೋ ಅದಾಗುತ್ತಂತೆ ಇದಾಗುತ್ತಂತೆ ಎಲ್ಲ ಸುಳ್ಳುಗುರು ಅಂತ. ಸೈನ್ಸ್ ಇಲ್ಲದೇ ಏನೂ ಇಲ್ಲ ಗೈಸ್. ಬನ್ನಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾಕೆ ಆಗಲಿಲ್ಲ, 15ನೇ ತಾರೀಕು ಏನು ಕತೆ, ಆ್ಯಂಡ್ ಮುಂದಕ್ಕೆ ಆಗುತ್ತಾ ಇಲ್ವ ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ಲೈವಾಗಿ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಎಲ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗಲಿ. ಎಲ್ಲ ಸುಮ್ಮನೆ ಹೇಳಿದ್ರು ಅದು ಇದು ಅಂತೆಲ್ಲ ಅಂದ್ಕೊಳ್ತಾ ಇರ್ತೀರಾ, ಆ ಥರ ಅಂದ್ಕೊಳ್ಕೋಬಿಡಿ, ಬನ್ನಿ ನೋಡೋಣ. ಓಕೆ, ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು ಸೋಲಾರ್ ಸಿಸ್ಟಮ್ ಆಯಿತಾ. ಸೊ ಇದೆಲ್ಲ ಫುಲ್ಲು ಕ್ಯಾಪ್ಚರ್ ಮಾಡುತ್ತೆ ಲೈವಾಗಿ. ಓಕೆ, ಸೊ ಇಲ್ಲಿ ಏನೇನಿದೆ ನಮ್ಮ ಅರ್ತಿಂದ ಆಚೆಗೆ ಅನ್ನೋದು ಎಲ್ಲ ಇಲ್ಲಿ ನಿಮ್ಗೆ ಸಿಗುತ್ತೆ. ಇದೆಲ್ಲ ಚೆಕ್ಔಟ್ ಮಾಡಿ ಗೈಸ್ ಆಯಿತಾ. ಸೊ ತುಂಬ ಸೂಪರಾಗಿರುತ್ತೆ, ಒಂಥರ ಸಖತ್ತಾಗಿರುತ್ತೆ. ನಾವು ಇಲ್ಲಿದೆ ನೋಡ್ತಾ ಇರ್ತೀವಿ, ಇವೆಲ್ಲ ನೋಡಬೇಕು, ಸಖತ್ತಿರುತ್ತೆ ಮಾತ್ರ. ಎಲ್ಲ ಲೈವ್ ಆಗಿ ನೀವು ನೋಡ್ಬೋದು. ಸೊ ಸೋಲಾರ್ ಸಿಸ್ಟಮಲ್ಲಿ ಅರ್ತ್ ಎಲ್ಲಿದೆ, ಸೊ ಸನ್ ಎಲ್ಲಿದೆ, ಎಲ್ಲ ತೋರಿಸುತ್ತೆ ಇಲ್ಲಿ. ಸೊ ಇವಾಗ ನಾವು ಹೋಗ್ಬೇಕಾಗಿರೋದು ಮೇಯ್ನಾಗಿ ನಮಗೆ ಅರ್ತು ಅಲ್ವಾ. ಅರ್ತ್ ಪಕ್ಕ ಸುತ್ತ ಅಕ್ಕಪಕ್ಕ ಎಲ್ಲ ಏನು ಆಸ್ಟ್ರಾಯ್ಡ್ಗಳೆಲ್ಲ ಓಡಾಡ್ತಾ ಇದೆ, ಅದು ಬಂದು ಹೊಡಿಬೋದು ಅಂತೆಲ್ಲ ಹೇಳ್ತಾ ಇದಾರಲ್ವಾ. ಸೊ ಅದನ್ನು ನೀವು ನೋಡ್ತಾ ಇದ್ದೀರಾ ಇವಾಗ ಅರ್ತು, ಇಲ್ಲೆಲ್ಲ ನೀಟಾಗಿ ಟ್ರ್ಯಾಕ್ ಮಾಡುತ್ತೆ ಇದು. ಸೊ ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಆಸ್ಟ್ರಾಯ್ಡು, ತೋರಿಸ್ತೀನಿ ಯಾಕೆ ಬಂದು ಹೊಡಿಲಿಲ್ಲ. ನೋಡಿ ಇಲ್ಲಿ ಆಸ್ಟ್ರಾಯ್ಡು ಏನಿದೆ, ಇದು ತುಂಬ ಥರ ಇದ್ದಾವೆ ಆಯಿತಾ, ಟೈಪ್ಸ್ಗಳಿದ್ದಾವೆ. ಸೊ ಇದೆಲ್ಲ ನಾನು ಅದೇ ಹೇಳಿದೆ, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ನೋಡಿ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಇದೆಲ್ಲ ತಿಳ್ಕೊಳಕ್ಕೆ ಹೋಯ್ತು ಅಂತಂದರೆ ನಾವೇ ಸೈಂಟಿಸ್ಟ್ಗಳಾಗಬೇಕಿತ್ತು ಅಲ್ವಾ. ಸೊ ಇವೆಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ, ನಾಲೆಡ್ಜ್ ಅಷ್ಟು ಇಲ್ಲ, ಬಟ್ ಸ್ಟಿಲ್ ನಾವು ಒಂದು ಸಲ ಕಣ್ಣಾಡಿಸ್ತು ಅಂತಂದ್ರೆ ಒಂದು ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಆಸ್ಟ್ರಾಯ್ಡ್ಗಳು ತುಂಬ ಇದೆ. 2024 RQ ಅಂತ ಇದೆ, ಆಮೇಲೆ ಒಂದು ಸೆಕೆಂಡು. ಸೊ ನೋಡಿ ಇಲ್ಲಿ ಕೆಳಗಡೆ ನಾನು ನಿಮಗೆ ಈ 2024 ON ಅಂತ ಇದೆ. ಸೊ ಅದೇ ಥರ 2024 RY10 ಅಂತ ಇದೆ, 2024 RR16 ಅಂತ ಇದೆ, 2024 RZ13 ಈ ಥರ ತುಂಬ ಇದ್ದಾವೆ. ಸೊ ನಿಯರ್ ಯಾವುದು ಬರ್ತಾ ಇದೆ ಅದನ್ನು ಇಲ್ಲಿ ನಮಗಿಲ್ಲಿ ಒಂದು ಎಸ್ಟಿಮೇಟ್ ಮಾಡಿ ನಮಗಿಲ್ಲಿ ತೋರಿಸ್ತಾ ಇದ್ದಾರೆ, ಅರ್ಥ ಆಯಿತಾ. ಸೊ ಇಲ್ಲಿ ನಮಗೆ ಅಟ್ ಪ್ರೆಸೆಂಟ್ ಇವಾಗ ನೆನ್ನೆ ಸೆಪ್ಟೆಂಬರ್ 15ರಲ್ಲಿ ಇದು ಆಸ್ಟ್ರಾಯ್ಡ್ ಬಂದು ಹೊಡೆಯುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅಂದರೆ ನಿಯರ್ ಬರ್ಬೋದು ಅಂತ ಹೇಳ್ತಾ ಇದ್ರು. ಸೊ ಅದು ಇವಾಗ 16 ಮೂವ್ ಆಗಿದೆ ಆಯಿತಾ. 16 ಇಲ್ಲಿ ನಾನು ನಿಮಗೆ ಟೈಮಿಂಗ್ಸ್ ತೋರಿಸ್ತೀನಿ ನೋಡಿ. ಈಗ ನಮಗೆ ಡೇಂಜರಲ್ಲಿ ಇರೋದು ಅಂತಂದರೆ 2024 RQ, ಇದು 8 ಅವರ್ಸ್ ಲೈವ್ ಕೌಂಟ್ ಡೌನು ಕೂಡ ತೋರಿಸ್ತಾ ಇದೆ, 8 ಅವರ್ಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಆಯಿತಾ, ಇಲ್ಲಿ ಟ್ರ್ಯಾಕು ಕೂಡ ಮಾಡ್ಬೋದು ನೋಡಿ. ಅರ್ತ್ ಇಲ್ಲಿದೆ, 2024 RQ ಇಲ್ಲಿದೆ. ಸೊ ಇವತ್ತು ಆಯಿತಾ, ಸೊ ಇದು ಬರಬಹುದು ನಿಯರ್ಗೆ ಆಯಿತಾ. ಸೊ ಹಾಗಾಗಿ ಇದೇ ಸದ್ಯಕ್ಕೆ ಇವಾಗ ನಮ್ಮ ಡೇಂಜರ್ ಇರೋದು. ಅದು ಬಿಟ್ಟರೆ ಇನ್ನು ಬೇರೆ ಯಾವ ಅಷ್ಟು ಎಲ್ಲ ತುಂಬ ಬೇರೆ ಸೈಡ್ ಇದ್ದಾವೆ. ಸೊ ಈಗ 2024 RQ ಅಂತ ಇದೆ ಆಯಿತಾ. ಸೊ ಇದನ್ನೇ ಅವರು ಅಲ್ಲಿ ಹೇಳ್ತಾ ಇರೋದು ನಮಗೆ ಆಯಿತಾ. ಸೊ ಟ್ರಸ್ಟ್ ಮಾಡ್ಬೇಕು ನಾವೆಲ್ಲ. ಈಗ ಅವ್ರು ಏನು ಹೇಳ್ತಾವ್ರೆ, ಸುಮ್ಮನೆ ಹೇಳ್ತಾರೆ, ತಲೆಕೆಟ್ಟು ಹೇಳ್ತಾರೆ ಅಂತಲ್ಲ ಗೈಸ್ ಆಯಿತಾ. ಅವರೆಲ್ಲ ಗೈಸ್ ಲಿಟ್ರಲಿ ತುಂಬ ಇರುತ್ತೆ ನಾಲೆಡ್ಜು, ನಾವು ಎಷ್ಟು ಕಲ್ತರೂ ಕಮ್ಮಿನೇ. ನೋಡಿ ಇಲ್ಲಿ ಅರ್ತ್ ಇಲ್ಲಿದೆ, ಈ 2024 RQ ಬರ್ತಾ ಇದೆ ಆಯಿತಾ. ಸೊ ಹೇಳೋಕ್ಕಾಗಲ್ಲ, ಇದು ಬಂದು ಹೊಡೆದ್ರೂ ಹೊಡಿಬೋದು, ಹೊಡಿದೇನೂ ಕೂಡ ಇರ್ಬೋದು. ಅದಕ್ಕೋಸ್ಕರ ಅವರು ಗ್ಯಾರಂಟಿಯಾಗಿ ಹಿಂಗೆ ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ, ಬಂದು ಹೊಡೆದೇ ಹೊಡೆಯುತ್ತೆ ಅಂತ. ಸೊ ಅವರು ಒಂದು ಅಂದಾಜಲ್ಲಿ ಹೇಳಿದ್ದಾರೆ ಅಲ್ವಾ. ಸೊ ಇದು ಕತೆ ಆಯಿತಾ. ಅದಕ್ಕೋಸ್ಕರ ನಮಗೆ ನೆನ್ನೆ ಯಾವುದೇ ಥರ ಏನು ಸಮಥಿಂಗ್ ಏನು ಆಗಲಿಲ್ಲ ಆಯಿತಾ, ಏನು ಅಂಥ ಇಂಪ್ಯಾಕ್ಟ್ ಏನು ಆಗಲಿಲ್ಲ. ಇವತ್ತು ಆದರೂ ಆಗ್ಬೋದು, ಇದು ಕೂಡ ಮೂವ್ ಆಗಿ ಸೈಡಲ್ಲೇ ಹೊಂಟೋದ್ರೂ ಹೋಗ್ಬೋದು, ಯಾರು ಗೊತ್ತು. ಇದು ಕತೆ ಗೈಸ್ ಆಯಿತಾ. ಸೊ ತುಂಬ ಜನ ನೆನ್ನೆ ಆಗುತ್ತಂತೆ ಆಗುತ್ತಂತೆ ಎಲ್ಲ ಕಡೆ ತುಂಬ ಜನ ವೀಡಿಯೋ ಮಾಡಿದರು, ಏನೂ ಆಗಲಿಲ್ಲ, ಎಲ್ಲ ಸುಳ್ಳು ಕತೆ ಗೀತೆ, ಯಾವ ಕತೆನೂ ಇಲ್ಲ ಗೈಸ್ ಆಯಿತಾ. ಇದು ಕತೆ, ರಿಯಲ್ ಫ್ಯಾಕ್ಟ್ ಆಯಿತಾ. ಹೇಳೋಕ್ಕಾಗಲ್ಲ, ಜಗತ್ತು ಎಂಡಾದರೂ ಆಗ್ಬೋದು, ಆಗದೇನೇನು ಇರ್ಬೋದು, ಬಟ್ ಏನಿಲ್ಲ, ಈಗೇನು ಜಾಸ್ತಿ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಅದೇನು ಆಗಬೇಕು ಅದಾಗುತ್ತೆ. ಸೊ ಇಷ್ಟು ಕತೆ ಆಯಿತಾ. ಸೊ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈಗೇನು ಅನಿಸುತ್ತೆ ನಿಮಗೆ, ಜಗತ್ತು ಎಂಡ್ ಆಗುತ್ತಾ ಇಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲವ್ ಯುವರ್ ಗೈಸ್.